ಆತ್ಮೀಯ ಜನಪದ ಶ್ರೀ ವೀಕ್ಷಕರಿಗೆ ನಿಮ್ಮ ಜರಗಿನಲ್ಲಿ ಕಾಂತರಾಜು ಮಾಡುವ ನಮಸ್ಕಾರಗಳು ಕನ್ನಡ ಸಾಹಿತ್ಯ ಕ್ಷೇತ್ರದ ಅಸ್ಮಿತೆಯಂತೆ ಕಂಗೊಳಿಸ್ತಾ ಇರತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಸ್ನೇಹಿತರೆ ಆ ಸಂಸ್ಥೆಯ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಂ ಪ್ರಕಾಶ್ ಮೂರ್ತಿ ಅವರು ಇವತ್ತು ನಮ್ಮ ಜನಪದ ಸರಿ ಸ್ಟುಡಿಯೋಸ್ ಇದ್ದಾರೆ ಸ್ನೇಹಿತರೆ ಬನ್ನಿ ಅವರ ಸಾಂಸ್ಕೃತಿಕ ಸಾಹಿತ್ಯಾತ್ಮಕ ಬದುಕಿನ ಪರಿಚಯವನ್ನು ನಿಮಗೆ ಮಾಡ್ಕೊಡ್ತೀನಿ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ತಾವು ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಸ್ಟುಡಿಯೋಸ್ಗೆ ಬಿಡು ಮಾಡ್ಕೊಂಡು ಬಂದಿರಿ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದೀರಿ ಪ್ರಕಾಶ್ ಮೂರ್ತಿ ಅವರು ಯಾರು ಅವರ ಹಿನ್ನೆಲೆ ಏನು ಅಂತ ತಿಳಿಸ್ಕೊಡ್ಬೋದಾ ಸರ್ ಪ್ರಕಾಶ್ ಮೂರ್ತಿ ಒಬ್ಬ ಕನ್ನಡಿಗ ಕನ್ನಡದ ಪರಿಚಾರಕ ಒಬ್ಬ ಸಾಮಾನ್ಯ ಕನ್ನಡಿಗ ಏನು ಕನ್ನಡಿಗನಿಗೂ ಸಾಮಾನ್ಯ ಕನ್ನಡಿಗರಿಗೂ ವ್ಯತ್ಯಾಸ ಜಗದ ಕವಿ ಯುಗದ ಕವಿ ರಾಷ್ಟ್ರ ಕವಿ ಕುವೆಂಪುರವರು ಸಾಮಾನ್ಯನನ್ನ ಶ್ರೀ ಸಾಮಾನ್ಯ ಅಂತ ಹೇಳಿದ್ದಾರೆ ಆ ಹಿನ್ನೆಲೆ ಒಳಗಡೆ ಆಲೋಚನೆ ಮಾಡಿದಾಗ ಸಾಮಾನ್ಯ ಕನ್ನಡಿಗನ ಘನತೆ ಶ್ರೀಸಾಮಾನ್ಯನಾಗುವ ಎಡೆಗೆ ಹೋಗೋದಿದೆಯಲ್ಲ ಅದು ನೈಜ ಕನ್ನಡಿಗನ ಅಸ್ಮಿತೆ ಆ ಹಿನ್ನೆಲೆ ಒಳಗಡೆ ನಾನೊಬ್ಬ ಕನ್ನಡದ ಪರಿಚಾರಕ ಒಬ್ಬ ಸಾಮಾನ್ಯ ಕನ್ನಡಿಗ ಅಂತ ಹೇಳ್ಕೊಳ್ಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ನಿಮ್ಮ ಮೂಲ ಏನು ತಿಳಿಸ್ಕೊಳ್ಬೋದಾ ಸರ್ ಮೂಲತಃ ನಾನು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಮಗ ನಮ್ಮ ತಂದೆಯ ಒಬ್ಬರು ಶಿಕ್ಷಕರಾಗಿದ್ದಂಥವರು ಸರ್ಕಾರಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದಂಥವ್ರು ಪ್ರಾಥಮಿಕ ಮಾಧ್ಯಮಿಕ ಹಂತಗಳಲ್ಲಿ ಕೆಲಸ ಮಾಡಿದಂಥವರು ಅವರ ವೃತ್ತಿ ಬದುಕು ಎಲ್ಲೆಲ್ಲ ನಡೆಯುತ್ತೋ ಅಲ್ಲೆಲ್ಲ ನಾವು ತಿರುಗಾಟ ಮಾಡಿದ್ದೀರಿ ಸಂಚಾರ ಮಾಡಿದ್ದೇವೆ ಹಾಗಾಗಿ ಬಹುತೇಕ ನಮ್ಮ ಬಾಲ್ಯ ಕಳೆದಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸವೂ ಕೂಡ ಸರ್ಕಾರಿ ಶಾಲೆಗಳಲ್ಲೇ ಆಗಿರ್ತಕ್ಕಂಥದ್ದು ನಮ್ಮ ತಂದೆ ಹೊಸಕೋಟೆ ತಾಲೂಕಿನಲ್ಲಿ ಕೆಲಸ ಮಾಡ್ತಾರೆ ಆನಂತರ ಪಾವಗಡ ತಾಲೂಕಿನಲ್ಲಿ ಕೆಲಸ ಮಾಡ್ತಾರೆ ಆ ನಂತರದಲ್ಲಿ ಅವರ ವೃತ್ತಿ ಬದುಕಿನ ಕೊನೆಯ ವರ್ಷಗಳನ್ನು ಕುಣಿಗಲ್ ತಾಲೂಕಿನಲ್ಲಿ ಕಳೀತಾರೆ ಅವರು ಓದಡೆಯಲ್ಲೆಲ್ಲ ಇಡೀ ಕುಟುಂಬವನ್ನು ಕರ್ಕೊಂಡು ಹೋದಂಥವ್ರು ನಮ್ಮ ಬಹುತೇಕ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳ ವಿದ್ಯಾಭ್ಯಾಸ ಪ್ರೌಢಶಾಲೆಯ ವಿದ್ಯಾಭ್ಯಾಸವೂ ಕೂಡ ಈ ಮೂರು ತಾಲೂಕುಗಳಲ್ಲಿ ನಡೆದಂಥದ್ದು ಸಂಸ್ಕೃತಿಯ ಪರಿಚಯ ಬಾಲ್ಯದಲ್ಲೇ ಆಗಿದೆ ತಮಗೆ ಅಂತ ಹಲವಾರು ತಾಲೂಕುಗಳ ಒಂದು ಪ್ರವಾಸ ಪ್ರಯಾಣ ಖಂಡಿತ ಖಂಡಿತ ಹೊಸಕೋಟೆ ತಾಲೂಕಿನ ಮರಸುನಾಡು ಅಲ್ಲಿಯ ಮೂರು ಭಾಷೆಗಳ ಮಿಶ್ರಣ ಕನ್ನಡ ತಮಿಳು ತೆಲುಗು ಅದರ ಪರಿಚಯ ಬಾಲ್ಯದಲ್ಲೇ ಆಗುತ್ತೆ ಇನ್ನು ಪಾವಗಡ ಗಡಿನಾಡು ಅದೊಂದು ಗಡಿನಾಡು ತೆಲುಗಿನ ಪ್ರಭಾವ ಹೆಚ್ಚು ಇರತಕ್ಕಂಥ ಪ್ರದೇಶ ಅದು ಆನಂತರ ಕೊನೆಯದಾಗಿ ನಾವು ಕುಣಿಗಲ್ ತಾಲೂಕಿಗೆ ಬರ್ತೇವೆ ಅಷ್ಟೊತ್ತಿಗೆ ನನ್ನ ಬಹುತೇಕ ಪ್ರಾಥಮಿಕ ಶಿಕ್ಷಣ ಮುಗಿದಿರ್ತದೆ ಮಾಧ್ಯಮಿಕ ಶಿಕ್ಷಣ ಅಲ್ಲಿಂದ ಶುರುವಾಗಿ ಪ್ರೌಢಶಾಲೆಯನ್ನು ಅಲ್ಲೇ ಮುಗಿಸ್ತೇನೆ ಬಾಲ್ಯದಲ್ಲಿ ಒಬ್ಬ ವ್ಯಕ್ತಿ ಈ ರೀತಿ ಮಿಶ್ರಿತವಾದ ವಾತಾವರಣದಲ್ಲಿ ಬೆಳೆಯೋದು ಮನುಷ್ಯನ ಬದುಕಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತ ಅಂತ ಖಂಡಿತ ಸಕಾರಾತ್ಮಕವಾಗಿ ಅವನ ಬದುಕನ್ನು ಸೃಜನಶೀಲವಾಗಿ ಕಟ್ಟುತ್ತೆ ಕಟ್ಟುತ್ತೆ ಅದರಿಂದ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ದಾರಿ ತಪ್ಪುವ ವಾತಾವರಣ ಇರೋದೇ ನಗರಗಳಲ್ಲಿ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಒಂದು ರೀತಿ ವಿಚಲಿತ ಮನಸ್ಸು ಇರೋದಿಲ್ಲ ಮುಗ್ಧವಾದ ಮನಸ್ಸು ಇರುತ್ತೆ ನಗರಗಳಲ್ಲಿ ವಿಚಲಿತ ಮನಸ್ಸು ದಾರಿ ತಪ್ಪೋ ಸಾಧ್ಯತೆ ಇರಬಹುದು ಸರ್ ನಮ್ಮ ತಂದೆ ನಾನು ಹೇಳಿದ ಹೇಳಿದಾಗೆ ಒಬ್ಬ ಶಿಕ್ಷಕರಾಗಿದ್ದರು ತಾಯಿ ಗೃಹಿಣಿ ತಂದೆ ತಾಯಿ ಇಬ್ಬರೂ ಕೂಡ ನಮ್ಮನ್ನ ಬಹಳ ಕಟ್ಟುನಿಟ್ಟಿನ ವಾತಾವರಣದಲ್ಲಿ ಬೆಳೆಸ್ತಂಥವ್ರು ಆ ವಾತಾವರಣದಲ್ಲಿ ಬೆಳೀತಾ ಬೆಳೀತಾ ಸಹಜವಾಗಿಯೇ ಒಬ್ಬ ಮೇಷ್ಟ್ರ ಮಗನಾಗಿದ್ದರಿಂದ ಒಂದು ಅಚ್ಚುಕಟ್ಟಾದಂಥ ವಾತಾವರಣದಲ್ಲೇ ಮನೆ ವಾತಾವರಣ ಶೈಕ್ಷಣಿಕ ವಾತಾವರಣ ಶಿಸ್ತಿನ ವಾತಾವರಣ ಅಚ್ಚುಕಟ್ಟಾದ್ದು ನಾವು ಬಹಳ ಶಿಸ್ತುಬದ್ಧವಾಗಿರಬೇಕು ನಿರ್ಮಲವಾಗಿ ನಮ್ಮ ಸಾತ್ವಿಕವಾಗಿರಬೇಕು ಈ ರೀತಿಯ ಮನಸ್ಥಿತಿಯನ್ನು ನಮ್ಮೊಳಗಡೆ ರೂಢಿಸಿದರು ಜೊತೆ ಜೊತೆಗೆ ನನಗೆ ಚಿಕ್ಕಂದಿನಿಂದಲೂ ಕೂಡ ಕಲೆ ಸಂಗೀತ ನಾಟಕ ಜನಪದ ಸಂಸ್ಕೃತಿ ಅದರಲ್ಲೂ ಹೆಚ್ಚಿನದಾಗಿ ಗ್ರಾಮೀಣ ಪ್ರದೇಶದ ಹಬ್ಬ ಹರಿದಿನಗಳು ಜಾತ್ರೆಗಳು ಅಲ್ಲಿಯ ಸಂತೆಗಳು ನಮ್ಮನ್ನು ಎಲ್ಲೋ ಒಂದು ಕಡೆ ಬಹಳ ಗಟ್ಟಿಯಾಗಿ ರೂಪಿಸುವುದು ಅಂತ ನನಗಾದ್ರೂ ಅನಿಸುತ್ತೆ ಅದೇ ಅದರ ಪರಿಕಲ್ಪನೆಯೇ ಅದು ಜಾತ್ರೆ ಮಹೋತ್ಸವಗಳು ಉತ್ಸವಗಳು ಸಂತೆಗಳು ಮನುಷ್ಯನ ಮನುಷ್ಯನ ನಡುವೆ ಒಂದು ಸಂಬಂಧವನ್ನು ಏರ್ಪಡಿಸ್ತಕ್ಕಂಥ ಒಂದು ಕೇಂದ್ರಗಳಾಗಿ ಕೆಲಸ ಮಾಡಿದಂಥದ್ದು ಜನಪದ ಅಂತ ಮಾತಾಡಿದ್ರಿ ಅದನ್ನ ತಿಳ್ಕೊಬೇಕು ಅಂತ ಆಸೆ ಪಡ್ತೀನಿ ಗ್ರಾಮೀಣ ಭಾಗದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಜನಪದ ಹೇಗೆ ಪ್ರವೇಶ ಪಡ್ಕೊಳ್ಳುತ್ತೆ ಅಂತ ನೀವು ಗಮನಿಸಿದ್ದೀರಿ ಅಂತ ಬಹುಶಃ ಗ್ರಾಮೀಣ ಕಲೆಗಳಾಗಿರ್ತಕ್ಕಂಥ ಕೋಲಾಟ ಪಟ ಕುಣಿತ ದೇವರ ಕುಣಿತ ವೀರಗಾಸೆ ಪೂಜಾ ವೀರಗಾಸೆ ಈ ಏನೆಲ್ಲ ಜಾನಪದ ಕಲೆಗಳು ಜಾತ್ರಾ ಮಹೋತ್ಸವಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಹಿಂದೆಲ್ಲ ಒಂದು ಮನೆಯ ಒಕ್ಕಲುತನ ಮಾಡೋದಾದರೆ ಮನೆಯನ್ನು ಕಟ್ಟಿ ಇವತ್ತು ಏನು ಗೃಹ ಪ್ರವೇಶ ಯಜ್ಞ ಯಾಗ ಪೂಜೆಗಳನ್ನು ಮಾಡುವ ದಿನಗಳಲ್ಲಿ ನಾವು ಇದ್ದೇವೋ ಆ ಕಾಲಘಟ್ಟದಲ್ಲಿ ನಮಗೆ ಕಂಡು ಬರ್ತಿದ್ದು ಮನೆಯ ಒಕ್ಕಲುತನ ಒಳಗಡೆ ಹೋಗಿ ಸೇರಿಕೊಳ್ಳುವಂಥದ್ದು ಮದುವೆ ಇರಬಹುದು ಊರಿನ ದೇವರ ಮೆರವಣಿಗೆ ಇರಬಹುದು ಎಲ್ಲ ಕಡೆ ಈ ಜಾನಪದ ಕಲಾ ಪ್ರದರ್ಶನಗಳು ಇರ್ತಿದ್ವು ಇನ್ನು ಆಟಗಳಲ್ಲೂ ಕೂಡ ನಮಗೆ ಜನಪದ ಕ್ರೀಡೆಗಳೇ ಇರ್ತಿದ್ವು ಚಿನ್ನಿದಾಂಡ್ ಇರ್ಬೋದು ಬುಗರಿ ಇರ್ಬೋದು ಕಬಡ್ಡಿ ಇರ್ಬೋದು ಈ ರೀತಿಯ ಆನೆಕುರಿ ಮನೆ ಆಟ ಇರ್ಬೋದು ಅಣ್ಗುಣಿ ಮನೆ ಇರ್ಬೋದು ಹೆಣ್ಮಕ್ಳು ಆಡ್ತಿದ್ದಂಥ ಕುಂಟೆಬಿಲ್ಲ ಆಟ ಇರ್ಬೋದು ಇವೆಲ್ಲವೂ ಕೂಡ ನಮ್ಮನ್ನು ಪ್ರಭಾವಿಸಿದ್ವು ಮರ್ಕೋತಿ ಆಟ ಇರ್ಬೋದು ಇವೆಲ್ಲವೂ ಕೂಡ ನಮ್ಮನ್ನು ಪ್ರಭಾವಿಸಿದಂಥವು ಅವತ್ತು ಗೊತ್ತಿಲ್ಲ ಜನಪದದ ಆಳ ಅಗಲುಗಳು ಗೊತ್ತಿಲ್ಲ ಉದ್ದ ಅಗಲುಗಳ ಬಗ್ಗೆ ಮಾಹಿತಿ ಇಲ್ಲ ಆದರೆ ನಾವು ಅದೇ ಆಗೋಗಿದ್ವಿ ಜನಪದವೇ ಆಗೋಗಿದ್ವಿ ಜನಪದದಲ್ಲೇ ಬೆರೆತಿದ್ವಿ ಅದರ ಮಹತ್ವ ನಮಗೆ ಗೊತ್ತಿರಲಿಲ್ಲ ಕ್ರಮೇಣ ನಾವು ನಗರ ಪ್ರದೇಶಕ್ಕೆ ಬಂದ ಮೇಲೆ ಗೊತ್ತಾಗಿದ್ದು ನಮ್ಮ ಸಂಸ್ಕೃತಿಯ ಹೌದು ಅಲ್ವಾ ಕಳ್ಕೊಂಡಿದ್ವಿ ನಮ್ಮ ಸಂಸ್ಕೃತಿಯ ಮಹತ್ವ ಎಂಥದ್ದು ನಮ್ಮ ಜನಪದದ ಹಿರಿಮೆ ಎಂಥದ್ದು ಅಂತೇಳಿ ನಮಗೆ ಆಗ ಮನವರಿಕೆ ಆಯಿತು ಸರ್ ಒಳ್ಳೆ ಉತ್ತರ ಕೊಟ್ಟ್ರಿ ಈಗ ತಮ್ಮ ಮಾತಿನ ನಡುವೆ ಒಕ್ಕಲುತನ ಅಂತಕ್ಕಂಥ ಒಂದು ಪದವನ್ನು ಬಳಸಿದ್ರಿ ನಾನು ಅದರ ವಿವರಣೆಯನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಥವಾ ನಮ್ಮ ವೀಕ್ಷಕರಿಗೂ ಅದನ್ನು ತಿಳಿಸ್ಬೇಕು ಅಂತ ನನ್ನ ಆಸೆ ಒಕ್ಕಲುತನದ ಡೆಫಿನೇಷನ್ ಅಂದರೆ ಅದರ ವಿವರಣೆ ಏನು ಅಂತ ಒಕ್ಕಲುತನ ನಾವೇನು ನಮ್ಮ ಬದುಕಿನಲ್ಲಿ ಶ್ರಮಿಸ್ತೇವೆ ಅದು ಬದುಕನ್ನು ಕಟ್ಕೊಳ್ಳೋದಿಕ್ಕಾಗಿರಬಹುದು ನಿಮ್ಮ ಸ್ವಲ್ಪ ಪ್ರಶ್ನೆಯನ್ನು ಈಸಿ ಮಾಡ್ತೀನಿ ಒಕ್ಕಲುತನ ಯಾವುದೋ ಒಂದು ಸಮುದಾಯದ ಕೇಂದ್ರಿತವಾದಂತಹ ಪದವ ಅಥವಾ ಸಮೂಹ ಪದವ ಸಮೂಹ ಪದ ಸಮೂಹ ಪದ ಸಮೂಹ ಪದ ಅದಕ್ಕೆ ಇರುವ ಜನಪದೀಯ ಚೌಕಟ್ಟು ಅಂಥದ್ದೇ ಆಗಿದೆ ಈಗ ನೀವು ಒಂದು ಮನೆಯನ್ನು ಕಟ್ಕೊಳ್ತೀರಿ ಮನೆ ಕಟ್ಕೊಂಡ ಮೇಲೆ ಅದ್ರ ಒಳಗಡೆ ಪ್ರವೇಶ ಮಾಡುವಂಥದ್ದು ಒಂದು ಹೊಸ ಮನೆಗೆ ವಿಧಿವಿಧಾನಗಳು ವಿಧಿವಿಧಾನವೂ ಅಲ್ಲ ಅದು ಅದೊಂದು ವಿಧಿವಿಧಾನ ಇವತ್ತು ನಡೀತಾ ಇರೋದು ವಿಧಿವಿಧಾನಗಳು ಅದಕ್ಕೆ ನೀವು ಇದೇ ಮುಹೂರ್ತದಲ್ಲಾಗಬೇಕು ಇದೇ ಪೂಜೆ ಆಗಬೇಕು ಇದೇ ಯಜ್ಞ ಆಗಬೇಕು ಶಿಷ್ಟ ಪದ್ಧತಿಗಳು ನಮ್ಮ ಜನಪದದಲ್ಲಿ ಇದ್ದಿದ್ದು ಅದ್ರ ಒಳಗಡೆ ಹೋಗುವಂಥದ್ದು ಒಕ್ಕುವಂಥದ್ದು ನಾವು ಹೋಗಿ ಒಕ್ಕಿ ಒಳಗಡೆ ಹೋಗಿ ಬದುಕಿ ಬಾಳುವಂಥದ್ದು ಭೂಮಿಯನ್ನು ಹಸನು ಮಾಡಿ ಬೆಳೆಯನ್ನು ಬೆಳೆದು ಬದುಕನ್ನು ಕಟ್ಕೊಳ್ಳೋದು ಕೂಡ ಅದು ಒಂದು ಒಕ್ಕಲತನ ಮನೆಯನ್ನು ಕಟ್ಕೊಂಡು ಮನೆ ಒಳಗಡೆ ಹೋಗಿ ಬದುಕನ್ನು ಕಟ್ಕೊಳ್ಳೋದು ಅದು ಒಂದು ಒಕ್ಕಲತನ ಬದುಕಿನ ಸಂಸ್ಕೃತಿಯನ್ನು ಅನುಭವಿಸುವಂತಹ ಪ್ರಕ್ರಿಯೆ ಬದುಕನ್ನು ಬೆಳೆಸುವ ಕ್ರಮ ಕಟ್ಟಿಕೊಳ್ಳುವ ಕ್ರಮ ವಿಕಾಸಗೊಳಿಸುವ ಕ್ರಮ ಒಕ್ಕಲತನ ಡೆಫಿನೇಷನ್ ಆ ಅರ್ಥದಲ್ಲಿ ನಾವು ಒಕ್ಕಲುತನವನ್ನು ಗ್ರಹಿಸ್ಕೊಂಡ್ರೆ ಮಾತ್ರವೇ ನಮ್ಮ ಬದುಕಿನ ಅರ್ಥ ದೊಡ್ಡದಾಗುತ್ತೆ ಯಾಕೆಂದ್ರೆ ಒಕ್ಕಲುತನ ಅಂದರೆ ಯಾವುದೋ ಒಂದು ಸಮುದಾಯಕ್ಕೆ ಕೇಂದ್ರಿತವಾಗಿ ಬಿಂಬಿತವಾಗ್ತಾ ಇದೆಯಾ ಇತ್ತೀಚಿನ ಕಾಲದಲ್ಲಿ ಅಂತ ಆಗಬಾರದು ಒಕ್ಕಲಿಗರಿಗೆ ಸಂಬಂಧಪಟ್ಟಂತದ ನೇರವಾದ ಪ್ರಶ್ನೆ ಅಲ್ಲವೇ 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 ಅಲ್ಲ ಸಮೂಹ ಪದ ಯಾರೆಲ್ಲ ಒಕ್ಕಲುತನ ಮಾಡ್ತಾರೋ ಅವರೆಲ್ಲರೂ ಹಾಂ ಸರಿ ಯಾರೆಲ್ಲ ಇವತ್ತು ವ್ಯವಸಾಯ ಅನ್ನೋದು ಒಬ್ಬರ ಸ್ವತ್ತಾಗಿಲ್ಲ ಯಾವ ಜಾತಿಯವರು ಯಾವ ಸಮೂಹದವರು ಯಾವ ಗುಂಪಿನವರು ಕೂಡ ಅದನ್ನು ಮಾಡಬಹುದು ಇವತ್ತು ಯಾವ ಕುಲ ಕಸುಬುಗಳು ಕೂಡ ಆಯಾ ಕುಲಗಳ ಒಂದು ಮುಷ್ಟಿಯಲ್ಲಿ ಇಲ್ಲ ಇವತ್ತು ಎಲ್ಲರೂ ಕೂಡ ಪಲ್ಲಟಗೊಂಡಿದ್ದಾರೆ ಹೌದು ಪಲ್ಲಟವಾಗಿದ್ದಾರೆ ಒಕ್ಕಲಿಗರು ಬಟ್ಟೆ ಒಲಿತಾ ಇದ್ದಾರೆ ದರ್ಜಿಗಳಾಗಿದ್ದಾರೆ ಬಟ್ಟೆ ನೇಯ್ತಿದ್ದವರು ಒಕ್ಕಲಿತನ ಮಾಡ್ತಿದ್ದಾರೆ ಈ ನಿಮ್ಮ ಮಾತಿಗೆ ಒಂದಷ್ಟು ವಿಷಯಗಳನ್ನ ಸೇರಿಸೋದಾದರೆ ಆಳ್ವಾಸ್ನ ಮೋಹನ್ ಅವರು ಸಂದರ್ಶನದಲ್ಲಿ ನಮ್ಮ ಹತ್ರ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ರು ಅಂದರೆ ಕಸುಬುಗಳಿಂದ ಸಮುದಾಯಗಳು ಯಾವ ರೀತಿ ಜಾರ್ಕೊಳ್ತಾ ಇದೆ ಅಂತ ಅಂದರೆ ಈಗ ನೋಡಿ ಉದಾಹರಣೆಗೆ ಒಬ್ಬ ಮಡಿವಾಳರ ಸಮುದಾಯದ ಕುಲಕಸುಬು ಬಟ್ಟೆಯನ್ನು ಸ್ವಚ್ಛ ಮಾಡೋದು ಇವತ್ತೇನಾಗಿದೆ ಟೆಕ್ನಾಲಜಿ ಬೆಳೆದು ದೊಡ್ಡ ದೊಡ್ಡ ಲಾಂಡ್ರಿಗಳು ಡೆವಲಪ್ಮೆಂಟ್ ಆದಂತಹ ದೊಡ್ಡ ದೊಡ್ಡ ಶೋರೂಮ್ಗಳು ಬಂದಿದೆ ಆದರೆ ಅದರಲ್ಲಿ ಯಾರೂ ಮಡಿವಾಳ್ರಿಲ್ಲ ಇಲ್ಲ ಈ ರೀತಿ ಹತ್ತು ಹಲವು ಕುಲಕಸುಬುಗಳನ್ನೆಲ್ಲ ಉದಾಹರಣೆ ಕೊಟ್ಟಿದ್ದರು ನಿಮ್ಮ ಮಾತಲ್ಲಿ ಕೂಡ ನನಗೆ ಅದು ಕಾಣ್ತಾ ಇದೆ ಖಂಡಿತ ಇವತ್ತು ಏನು ಕ್ಷೌರಿಕ ವರ್ಗ ಇದೆಯಲ್ಲ ಕ್ಷೌರಿಕ ವರ್ಗದವರೇ ಈ ಸಲೂನ್ಗಳನ್ನು ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ನಮ್ಮ ಭ್ರಮೆ ಅಷ್ಟೇ ಈಗಾಗಲೇ ಬಂಡವಾಳಶಾಹಿಗಳು ಬಂಡವಾಳ ಇರತಕ್ಕಂಥವ್ರು ಸಲೂನ್ಗಳನ್ನು ನಡೆಸ್ತಾ ಇದ್ದಾರೆ ಬಂದಿದೆ ಹಾಗಾಗಿ ಕಸುಬುಗಳು ಕುಲಗಳನ್ನು ಕೈಬಿಟ್ಟಿದ್ದಾರೆ ಖಂಡಿತ ಇದೆ ಖಂಡಿತ ಇದೆ ಖಂಡಿತ ಇದೆ ಆಮೇಲೆ ನಮಗೆ ಹಿಂದೆ ಒಬ್ಬ ಕ್ಷೌರಿಕ ಅಂದ ಮೇಲೆ ನಮ್ಗೆ ಅವರ ಕಲ್ಪನೆ ಇತ್ತು ಅವರು ಊರಿಗೆ ಬಂದು ಅಡದಿ ತಗೊಂಡು ಅವರು ರೈತರು ಕೊಟ್ಟಂಥ ಕೃಷಿ ಸಾಮಗ್ರಿಗಳನ್ನು ಅಥವಾ ದನಧಾನ್ಯಗಳನ್ನು ತೆಗೆದುಕೊಂಡು ಕ್ಷೌರ ಮಾಡೋಗ್ತಿದ್ದದು ಮಡಿವಾಳರು ಬಟ್ಟೆ ತೊಗೊಂಡೋಗಿ ದನಧಾನ್ಯಗಳನ್ನು ಇಸ್ಕೊಂಡೋಗಿ ನಮಗೆ ಮಾಡ್ತಿದ್ದ ಸೇವೆ ಕೊಡ್ತಿದ್ದದು ಒಕ್ಕಲಿಗರು ಬೆಳೆದಂಥ ಬೆಳೆಯನ್ನು ಎಲ್ರಿಗೂ ಮೂಲಭೂತವಾಗಿ ಯಾರಿಗೆಲ್ಲ ಹಂಚಬೇಕು ನಮಗೆ ಯಾರೆಲ್ಲ ಕಮ್ಮಾರ್ ಇರ್ಬೋದು ಚಮ್ಮಾರ್ ಇರ್ಬೋದು ಮಡಿವಾಳರಿರ್ಬೋದು ಕ್ಷೌರಿ ಇವರಿಗೆಲ್ಲ ಕೊಟ್ಟು ಒಂದು ಕನಿಷ್ಠ ಇಷ್ಟನ್ನು ಕೊಡಬೇಕು ಅಂತ ಒಂದು ಪದ್ಧತಿ ಇಟ್ಕೊಂಡಿದ್ರು ಜನಪದ ಮೂಲ ಆಶಯವನ್ನೇ ಮಾತಾಡ್ತಾ ಇದ್ದೀರಿ ಆಮೇಲೆ ಬಂಧು ಬಾಂಧವರಿಗೆ ನಮ್ಮ ಅಣ್ಣ ತಮ್ಮಂದಿರು ಅಥವಾ ನಮ್ಮ ನೆರೆಹೊರೆಯವರು ದೂರದ ಸಂಬಂಧಿಕರು ಯಾರೆಲ್ಲ ಬಡವರಿದ್ದಾರೆ ನಾನು ಯಥೇಚ್ಛವಾಗಿ ಬೆಳೆದಿದ್ದೀನಿ ನನಗೆ ಬೇಕಾಗಿರೋದು ಇಷ್ಟೇ ಆದರೆ ಇದು ನಂತರ ಉಳಿದಿದ್ದನ್ನು ಉಳಿಯೋದನ್ನು ಅಗತ್ಯಾರ್ಥಿಗಳ ಅವ್ರನ್ನ ಅದನ್ನೆಲ್ಲ ವಿತರಣೆ ಮಾಡಿ ಬದುಕನ್ನು ನಡೆಸ್ತಾ ಇದ್ರು ಅದು ಜನಪದ ಅದು ಒಕ್ಕಲುತನ ಆಮೂಲಕ ಆಮೂಲಾಗ್ರವಾದಂಥ ಸಮಾಜವನ್ನು ಸಮೃದ್ಧವಾಗಿ ಕಟ್ಕೊಳ್ತಾ ಇದ್ರು ಪ್ರತಿಯೊಬ್ಬರು ಅದರೊಳಗಡೆ ವಿಲೀನ ಆಗ್ತಾ ಇದ್ರು ಲೀನವಾಗ್ತಾಯಿದ್ರು ಇವತ್ತು ಒಂದು ರೀತಿ ಲೋಭದ ಲೋಲುಪತಿಯ ಜೀವನ ಬಹುಶಃ ಹತ್ತು ಸಾವಿರ ಕೋಟಿ ಬಂದ್ರು ಒಂದು ಲಕ್ಷ ಡಾಲರ್ ಬಂದ್ರು ಎಲ್ಲವೂ ನನಗೆ ಇರಲಿ ಅನ್ನುವ ಮನಸ್ಥಿತಿಯನ್ನು ನಾವು ತಲುಪಿದ್ದೇವೆ ಅದಾದ್ಮೇಲೆ ಇನ್ನೂ ಬೇಕು ಅನ್ನೋ ಕೂಡ ಇದೆ ಅದೇ ಸರ್ ನಾನೀಗ ಹೊಸಕೋಟೆ ತಾಲೂಕಿನಲ್ಲಿ ಸೂಲಿ ಬೆಲೆಯಲ್ಲಿ ಸೂಲಿ ಬೆಲೆ ಪಕ್ಕದ ಒಂದು ಕುಗ್ರಾಮ ಬೆಟ್ಟಹಳ್ಳಿ ಸೂಲಿ ಬೆಲೆಗೂ ಬೆಟ್ಟಹಳ್ಳಿಗೂ ಒಂದು ಮೂರು ಕಿಲೋಮೀಟರ್ ಅಂತರ ನಮ್ಮ ತಂದೆ ಬೆಟ್ಟಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿರ್ತಾರೆ ಬಹಳ ಒಳ್ಳೆ ಹೆಸರನ್ನ ಮಾಡ್ತಾರೆ ಏನು ನಿಮ್ ಹೆಸರು ಎ ಬಿ ಮಾರೇಗೌಡರು ಎ ಬಿ ಮಾರೇಗೌಡ ನಮ್ಮ ತಾಯಿ ಹೆಸರು ಎಚ್ ಆರ್ ಲಕ್ಷ್ಮಮ್ಮ ಅವರ ಮೊದಲನೇ ಮಗ ನಾನು ನಮ್ಮ ತಂದೆ ತಾಯಿ ಇಬ್ರು ಇಲ್ಲ ಈಗ ನಮ್ಮ ತಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ತಿರು ನಮ್ಮ ತಾಯಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಿರು ನನ್ನ ತಮ್ಮ ಒಬ್ಬ ಇದ್ದಾನೆ ಎಂ ಕಾಂತರಾಜ್ ಅಂತ ಹೇಳಿ ಆತ ಸಿವಿಲ್ ಇಂಜಿನಿಯರ್ ನಮ್ಮ ಇಬ್ಬರ ನಡುವೆ ಒಂದು ಹೆಣ್ಮಗು ಇತ್ತು ಆಗ ಬಾಲಗ್ರಹ ಅಂತ ಹೇಳಿ ಏನು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅವತ್ತಿಗೆ ಚಿಕಿತ್ಸೆ ದೊರಕದೆ ಮೌಢ್ಯಕ್ಕೆ ಒಳಗಾಗಿ ಎಲ್ಲೋ ಒಂದು ಕಡೆ ಕಂದಾಚಾರಗಳಿಗೆ ಬಲಿಯಾಗಿ ಕೇವಲ ಅಲ್ಲಿಯ ಯಾರೋ ಪಟ್ಟಭದ್ರರು ಕೊಡುವ ಚಿಕಿತ್ಸೆಗಳಿಗೆ ಬಲಿಯಾಗ್ತಾ ಇದ್ದಂಥ ಮಕ್ಕಳ ಸಂಖ್ಯೆ ಭಾಳ ಇತ್ತು ಬಾಲಗ್ರಹ ಅಂತೇಳಿ ಅದೊಂದು ಕಾಯಿಲೆಗೆ ತುತ್ತಾಗಿ ನನ್ನ ತಂಗಿ ಒಬ್ಬಳು ಒಂದೊಂದುವರೆ ತಿಂಗಳಲ್ಲಿ ತೀರೋಗ್ತಾಳೆ ನಾವಿಬ್ಬರು ಗಂಡು ಮಕ್ಕಳು ಉಳ್ಕೊಳ್ತೇವೆ ನಮ್ಮಿಬ್ಬರ ವ್ಯಾಸಂಗವನ್ನು ತುಂಬ ಚೆನ್ನಾಗಿ ಮಾಡಿಸ್ತಾರೆ ನಾನು ಆಗಲೇ ಹೇಳಿದಾಗೆ ನಮ್ಮ ತಂದೆ ತಾಯಿ ಇಬ್ಬರೂ ಭಾಳ ಒಳ್ಳೆ ಸೌಲಭ್ಯಗಳನ್ನ ಕೊಡ್ತಾರೆ ಚೆನ್ನಾಗಿ ಓದಬೇಕು ನಮ್ಮ ಮಕ್ಕಳು ವಿದ್ಯೆಯ ಮಹತ್ವ ಅವ್ರಿಗೆ ಗೊತ್ತಿತ್ತು ಕೇವಲ ನಮ್ಮನ್ನು ಓದಿಸೋದು ಅಷ್ಟೇ ಅಲ್ಲದೆ ಯಾರೆಲ್ಲ ನಮ್ಮ ಬಂಧು ಬಳಗದಲ್ಲಿ ಓದಲಿಕ್ಕೆ ಸೌಲಭ್ಯಗಳು ಕೊರತೆ ಇತ್ತು ಅವರನ್ನು ತಂದು ಮನೇಲಿಟ್ಟು ಓದಿಸ್ತಾರೆ ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರು ಇಂಜಿನಿಯರ್ ಮಾಡಿದ್ರಿ ಮಾಡಿದೆ ಅದಾದ ಮೇಲೆ ಬಿ ಎನ್ನು ಕರೆಸ್ಪಾಂಡೆನ್ಸಲ್ಲಿ ಮಾಡಿದೆ ಇದಿಷ್ಟೇ ನನ್ನ ವ್ಯಾಸಂಗದ ಹೃದಯ ಅದಾದಮೇಲೆ ಹೊಸಕೋಟೆ ಸುಲಿಬೆಲೆಯಲ್ಲಿ ಒಂದನೇ ತರಗತಿ ಓದ್ತಾನೆ ಎರಡು ಮತ್ತು ಮೂರನೇ ತರಗತಿ ಪಾವಗಡದಲ್ಲಿ ಓದ್ತಾನೆ ನಾಲ್ಕನೇ ತರಗತಿಯನ್ನು ನಮ್ಮ ತಂದೆ ಕಲಿಸ್ತಾ ಇದ್ದ ಶಾಲೆಯಲ್ಲೇ ಹಾಜರಾತಿ ಇರುತ್ತೆ ಆದರೆ ಕೌಟುಂಬಿಕ ಕಾರಣದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಶಾಲೆಗಳಲ್ಲಿ ನನ್ನ ದೈಹಿಕ ಉಪಸ್ಥಿತಿ ಇರುತ್ತೆ ಪರೀಕ್ಷೆಯನ್ನು ನಮ್ಮ ತಂದೆ ಗೊತ್ತಿಲ್ಲದ ಹಾಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ಒಬ್ಬನನ್ನೇ ಕೂರಿಸಿ ಬರೆಸ್ತಾರೆ ಮನೇಲಿ ಶಾಲೆಯ ಪರೀಕ್ಷೆ ನಾನು ಬೇರೆ ಶಾಲೆಯಲ್ಲಿ ಇರುವಂತ ಒಂದು ಪರಿಸ್ಥಿತಿ ಇರುತ್ತೆ ಅವತ್ತು ನಮ್ಮ ತಾಯಿಗೆ ಅನಾರೋಗ್ಯ ಶಾಲೆಗೆ ನನ್ನನ್ನು ಕರ್ಕೊಂಡು ಹೋಗುವಂಥ ಸ್ಥಿತಿ ಆಗಿರ್ಲಿಕ್ಕಿಲ್ಲ ಆಗ ನಾನು ಕುಣಿಗಲ್ ಪಟ್ಟಣದಲ್ಲಿರ್ತಕ್ಕಂಥ ಒಂದು ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕವಾಗಿ ಹಾಜರಾತಿ ಅಲ್ಲಿರುತ್ತೆ ತಾಂತ್ರಿಕವಾಗಿ ಅಲ್ಲಿರುತ್ತೆ ಆದರೆ ಪರೀಕ್ಷೆ ಬರೀಬೇಕಾದ್ರೆ ನಾನು ಈ ಶಾಲೆಯಲ್ಲಿ ಬರೆದಿರ್ತೀನಿ ಇಲ್ಲೂ ಒಳ್ಳೆಯ ಅಂಕಗಳು ಬರ್ತದೆ ಆ ಶಾಲೆ ಪರೀಕ್ಷೆಯನ್ನು ಬರಿಬೇಕಲ್ಲ ಅಲ್ಲಿ ಅಂಕಗಳು ಕೊಡಬೇಕಲ್ಲ ಅವರು ಆ ಪ್ರಶ್ನೆ ಪತ್ರಿಕೆಯನ್ನು ಮನೆಗೆ ತೊಗೊಂಬಂದು ಪ್ರತ್ಯೇಕವಾಗಿ ಕೂರಿಸಿ ರೂಮಿಗೆ ಬಾಗ್ಲಾಗಿ ಕೂರಿಸಿ ಪುಸ್ತಕಗಳನ್ನೆಲ್ಲ ತೆಗೆದು ಒಳ ಹೊರಗಡೆ ಇಟ್ಕೊಂಡು ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೆಸಿ ಅದನ್ನು ತೊಗೊಂಡೋಗಿ ಅಲ್ಲಿ ಕೊಟ್ಟು ಮೌಲ್ಯಮಾಪನ ಇದ್ರು ಆಗಲೂ ಕೂಡ ಇಲ್ಲೇನು ಅಂಕ ಕಳಿಸ್ತಿದ್ನೋ ಅದಕ್ಕಿಂತಲೂ ಒಳ್ಳೆ ಅಂಕಗಳನ್ನ ಗಳಿಸ್ತಿದ್ದೆ ಆದರೆ ವಿದ್ಯಾಭ್ಯಾಸದ ಹಂತದಲ್ಲಿ ನಮ್ಮ ತಂದೆ ತಾಯಿಯವರ ಮಾರ್ಗದರ್ಶನ ಅವರ ಕಟ್ಟುನಿಟ್ಟಿನ ಒಂದು ಕ್ರಮ ಶಿಸ್ತಿನ ಕ್ರಮ ಇವು ನಮಗೆ ಭಾಳ ಪ್ರಭಾವ ಬಿಡ್ತು ಒಂದಷ್ಟು ಮಟ್ಟಕ್ಕೆ ಓದ್ಕೊಂಡ್ವಿ ಹತ್ತನೇ ತರಗತಿಯವರೆಗೂ ಬಹಳ ಚೆನ್ನಾಗಿ ಓದಿದ್ದೀನಿ ಅಂತ ನನಗನ್ಸುತ್ತೆ ಅದರ ನಂತರದ ವಿದ್ಯಾಭ್ಯಾಸವನ್ನು ಎಲ್ಲೋ ಒಂದು ಕಡೆ ನಮ್ಮ ಕೈಯಾರೆ ನಾವೇ ಹಾಳು ಮಾಡ್ಕೊಂಡ್ವೇನೋ ಅನ್ನೋ ಒಂದು ಬೇಸರ ಇವತ್ತಿಗೂ ಇದೆ ಅವ್ರು ಕೊಟ್ಟ ಸೌಲಭ್ಯಗಳ ಅನುಗುಣವಾಗಿ ಓದಿದರೆ ನಾನು ಒಬ್ಬ ದೊಡ್ಡ ವೈದ್ಯನಾಗೋ ಇಂಜಿನಿಯರ್ ಆಗೋ ಏನಾದರೂ ಆಗಬೇಕಾಗಿತ್ತು ಆದರೆ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಮುಗಿದ ಮೇಲೆ ನನ್ನನ್ನು ತುಮಕೂರಿನ ಒಂದು ಸರ್ವೋದಯ ಪ್ರತಿಷ್ಠಿತ ಕಾಲೇಜ್ಗೆ ಪಿ ಯು ಸಿ ಸೈನ್ಸನ್ನು ವಿಜ್ಞಾನ ವಿಭಾಗವನ್ನು ಕೊಡಿಸ್ತಾರೆ ಪಿ ಸಿ ಎಮ್ ಬಿ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಓಡಾಟ ಮಾಡಿಕೊಂಡು ಓದಿದ್ದ ನನಗೆ ಇಂಗ್ಲೀಷು ಕಬ್ಬಿಣದ ಆಗಿತ್ತು ಗಣಿತ ಕಬ್ಬಿಣದ ಆಗಿತ್ತು ಆ ಕಾರಣಕ್ಕಾಗಿ ಅದು ನನಗೆ ಒಂದಷ್ಟು ಜೀರ್ಣಿಸ್ಕೊಳ್ಳಿಕ್ಕೆ ಕಷ್ಟ ಆಯಿತು ಪ್ರಥಮ ಪಿ ಯು ಸಿಯಲ್ಲೇ ವಿಫಲನಾದೆ ಆ ನಂತರ ನನ್ನನ್ನು ಬೆಂಗಳೂರಿಗೆ ಡಿಪ್ಲೊಮಾ ಮಾಡಲಿಕ್ಕೆ ಸೇರಿಸ್ತಾರೆ ಅಲ್ಲಿ ತಕ್ಕ ಮಟ್ಟಿಗೆ ನನ್ನ ವ್ಯಾಸಂಗ ಚೆನ್ನಾಗೇ ಆಗುತ್ತೆ ಅಲ್ಲಿಂದ ನನ್ನ ಬದುಕಿನ ದಾರಿ ಒಂದು ರೀತಿ ಬೇರೆ ರೀತಿಯಲ್ಲಿ ನಮ್ಮ ತಂದೆ ತಾಯಿಗಳು ಕಂಡ ಕನಸಿನಂತೆ ಆಗದೆ ನನ್ನ ಒಳಗಿನ ತುಡಿತ ಅಲ್ಲಿ ಅನಾವರಣ ಆಗುತ್ತೆ ಗ್ರಾಮೀಣ ಪ್ರದೇಶದಿಂದ ಬಂದಂಥ ನಾನು ಕನ್ನಡದ ವಾತಾವರಣದಲ್ಲೇ ಇದ್ದಂಥ ನಾನು ತುಮಕೂರಿನ ಸರ್ವೋದಯ ಕಾಲೇಜಿನಲ್ಲಿ ವಿಫಲನಾಗಿ ಬೆಂಗಳೂರಿನ ಡಿಪ್ಲೊಮೊ ಕಾಲೇಜಿಗೆ ಬಂದ ಮೇಲೂ ಕೂಡ ಎಲ್ಲೋ ಒಂದು ಕಡೆ ವೈಫಲ್ಯದ ಹಿನ್ನೆಲೆಯನ್ನು ಮೆಟ್ಟಿ ನಿಲ್ಲಬೇಕು ಅನ್ನುವ ಹಠ ಒಂದೊಳಗಡೆ ಇದ್ದರೆ ಒಂದು ಕಡೆ ಬೆಂಗಳೂರಿನ ವಾತಾವರಣ ಕನ್ನಡಿಗ ವಿದ್ಯಾರ್ಥಿಗಳ ಮೇಲೆ ಇಲ್ಲಿದ್ದಂಥ ದೌರ್ಜನ್ಯ ಶೋಷಣೆ ನನ್ನೊಳಗಡೆ ಇರ್ತಕ್ಕಂಥ ನೈಜ ಕನ್ನಡಿಗರನ್ನು ಎಬ್ಬರಿಸ್ತು ಸರಿಯಾಗಿ ಆಗ ನಾನು ಡಿಪ್ಲೊಮೊ ಮಾಡುವ ಹಂತದಲ್ಲಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಅಂತ ಇದ್ದಾಗ ನನ್ನ ಸಹಪಾಠಿಗಳು ಬಹುತೇಕರು ಅವ್ರನ್ನ ನಾನು ಅನ್ಯ ಭಾಷಿಕರು ಅಂತ ಅವತ್ತಂತಿದ್ದೆ ಇವತ್ತು ಅನ್ನಲಿಕ್ಕೆ ಇಷ್ಟಪಡೋಲ್ಲ ನನ್ನ ಸಹಭಾಷಿಕರು ಅವರಿಗೆ ಕನ್ನಡಿಗ ವಿದ್ಯಾರ್ಥಿಗಳ ಮೇಲೆ ಎಲ್ಲೋ ಒಂದು ಕಡೆ ಒಂದು ರೀತಿಯ ಮೂರನೇ ದರ್ಜೆ ವಿದ್ಯಾರ್ಥಿಗಳು ಅನ್ನುವ ಒಂದು ಭಾವನೆ ಇಂಗ್ಲೀಷು ತಮಿಳು ತೆಲುಗು ಹಿಂದಿ ಮಾತನಾಡುವವರೆಲ್ಲ ಅವರೆಲ್ಲ ಸಂಖ್ಯಾಬಲದಲ್ಲಿ ಯಾವ ವರ್ಷದ ಬಗ್ಗೆ ಮಾತಾಡ್ತಾ ತಾವು ಎಂಬತ್ತೊಂಬತ್ತು ತೊಂಬತ್ತು ಸರಿ ಎಂಬತ್ತೊಂಬತ್ತು ತೊಂಬತ್ತು ಅಂದರೆ ಅಷ್ಟೊತ್ತಗಾಗಲೇ ಬೆಂಗಳೂರಿನಲ್ಲಿ ಕನ್ನಡಿಗರು ಒಂದು ರೀತಿಯಲ್ಲಿ ಸಮಾಧಾನವಾದಂತಹ ವಾತಾವರಣದಲ್ಲಿ ಬದುಕ್ತಾಯಿರ್ತಾರೆ ಅವತ್ತೇ ನನಗೆ ಉಸಿರುಗಟ್ಟಿದ ವಾತಾವರಣ ಅಂದರೆ ಇನ್ನು ಅರವತ್ತು ಎಪ್ಪತ್ತರ ದಶಕದಲ್ಲಿ ಬೆಂಗಳೂರಿನಲ್ಲಿ ಇನ್ನೆಂಥ ವಾತಾವರಣ ಇತ್ತು ಅಂತ ನನಗೆ ಅವತ್ತು ಆತಂಕ ಆಯಿತು ಅವರುಗಳ ಒಂದು ನಮ್ಮನ್ನು ಮೂದಲಿಸುವ ನಮ್ಮನ್ನು ಕಡೆಗಣಿಸುವ ನಮ್ಮನ್ನು ಶೋಷಿಸುವ ನಮ್ಮ ಮೇಲೆ ಬ ದಬ್ಬಾಳಿಕೆ ಮಾಡುವ ಕ್ರಮಗಳು ಎಲ್ಲೋ ಒಂದು ಕಡೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಈ ಭಾಷಾ ಪರಿಚಾರಿಕೆಗೆ ಇದೆಲ್ಲವೂ ಕಾರಣವಾಯಿತಾ ಅಂತ ಅದೇ ನನಗೆ ಮೂಲ ಅಲ್ಲೇ ಅಲ್ಲಿಯ ವಾತಾವರಣವೇ ನನಗೆ ಭಾಷಾ ಪರಿಚಾರಿಕೆಗೆ ಒಂದು ರೀತಿ ದೊಡ್ಡ ಮೆಟ್ಟಿಲಾಗಿದ್ದು ಎಲ್ಲಿ ನನಗೆ ನನ್ನ ಭಾಷೆಗೆ ನನ್ನ ಭಾಷಿಕ ಬಂಧುಗಳಿಗೆ ಅಡಚಣೆ ಆಗ್ತಾ ಇದೆ ಅಂತ ಗೊತ್ತಾಯ್ತೋ ಆಗ ನಾನು ನನ್ನೊಳಗಡೆ ಮಾಧ್ಯಮಿಕ ಮತ್ತು ಪ್ರೌಢಶಾಲೆಯ ಹಂತದಲ್ಲೇ ನಾನು ತರಗತಿ ಪ್ರತಿನಿಧಿ ಆಗ್ತಕ್ಕಂಥದ್ದು ವಿದ್ಯಾರ್ಥಿ ಸಂಘದ ಪ್ರತಿನಿಧಿ ಆಗ್ತಕ್ಕಂಥದ್ದು ಸಾಂಸ್ಕೃತಿಕ ಪ್ರತಿನಿಧಿ ಆಗ್ತಕ್ಕಂಥದ್ದು ಇದೆಲ್ಲವನ್ನ ನಾನು ಶಾಲಾ ಕಾಲೇ ಶಾಲಾ ದಿನಗಳಲ್ಲೇ ಮಾಡ್ಕೊಳ್ತಾ ಬಂದಿದ್ದೆ ಅಲ್ಲಿಯೂ ಕೂಡ ನಾಟಕಗಳಲ್ಲಿ ಅಭಿನಯ ಮಾಡ್ತಕ್ಕಂಥದ್ದು ಆಶುಭಾಷಣ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಇಲ್ಲೆಲ್ಲ ಭಾಗವಹಿಸಿ ಒಳ್ಳೆಯ ಬಹುಮಾನಗಳನ್ನ ಇದ್ದಂಥದ್ದು ಅದಕ್ಕೆ ಅಲ್ಲೆಲ್ಲೂ ನಾಯಕತ್ವದ ಸ್ವರೂಪ ಸಿಕ್ಕಿರಲಿಲ್ಲ ನಾನು ಬೆಂಗಳೂರಿಗೆ ಬಂದಾಗ ನನ್ನ ಕನ್ನಡದ ಬಂಧುಗಳಿಗೆ ನನ್ನ ಕನ್ನಡದ ಸಹಪಾಠಿಗಳಿಗೆ ಆಗ್ತಾ ಇದ್ದಂಥ ಶೋಷಣೆ ದಬ್ಬಾಳಿಕೆ ಮೂದಲಿಕೆ ಇವುಗಳು ನನಗೂ ಆಗ್ತಾ ಇತ್ತು ನವ್ಯಕಾಲದ ಸಾಹಿತ್ಯದ ಸಮಯ ನೀವು ಮಾತಾಡ್ತಿರತಕ್ಕಂಥದ್ದು ಎಂಬತ್ತೈದು ಎಂಬತ್ತಾರರ ಸಮಯ ಹೌದು ಹೊಸ ತಲೆಮಾರಿನ ಸಾಹಿತಿಗಳು ಅಂತಂದರೆ ತೇಜಸ್ವಿಯಂತಹ ಸಾಹಿತಿಗಳು ಪ್ರವರ್ಧಮಾನದಲ್ಲಿದ್ದಂಥ ಸಮಯ ಉತ್ತುಂಗದಲ್ಲಿದ್ದರು ಹೇಗಿತ್ತು ಆ ವಾತಾವರಣ ಸಾಹಿತ್ಯದ ವಾತಾವರಣ ಅಂತ ಇಲ್ಲ ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ನಾನು ಅಲ್ಲ ಸಾಹಿತ್ಯದ ವಿದ್ಯಾರ್ಥಿಯೂ ಅಲ್ಲ ನನಗೆ ಕನ್ನಡದ ಅಸ್ಮಿತೆ ಬಗ್ಗೆ ಕನ್ನಡದ ಅಸ್ಮಿತೆಗೆ ಧಕ್ಕೆ ಆಗದ ಆದ ಬಗ್ಗೆ ಕನ್ನಡಿಗರ ಬದುಕಿಗೆ ಧಕ್ಕೆ ಆದ ಬಗ್ಗೆ ನನಗೆ ಆತಂಕ ಆಗಿದ್ದು ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲದ ಕಾರಣಕ್ಕಾಗಿ ನಾನು ಸಾಹಿತ್ಯದ ಬಗ್ಗೆ ಹೆಚ್ಚು ಚರ್ಚೆಗೆ ಹೋಗಲಿಕ್ಕೆ ಆಗೋದಿಲ್ಲ ಭಾಷಾ ಪರಿಚಾರಿಕೆಗೆ ಸಾಹಿತ್ಯದ ನಂಟು ಏನು ಕೊರತೆ ಆಗೋದಿಲ್ಲ ಅಂತ ನಿಮ್ಮ ಮಾತಿನ ಖಂಡಿತ ಇಲ್ಲ ಅಲ್ಲ ಖಂಡಿತ ಇಲ್ಲ ಭಾಷೆಯನ್ನು ಕಟ್ಟಿರ್ತಕ್ಕಂಥದ್ದು ಸಾಹಿತಿಗಳು ನಿಜ ಅಷ್ಟೇ ನಿಜ ಭಾಷಾ ಪರಿಚಾರಿಕೆ ಮಾಡ್ತಾ ಸಂಘಟಕರು ಸಂಘಟಕರು ಚಳುವಳಿಗಾರರು ಹೋರಾಟಗಾರರು ಕೂಡ ಭಾಷೆಯನ್ನು ಕಟ್ಟಲಿಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಂತರ ತಮ್ಮ ಕನ್ನಡದ ಪ್ರಯಾಣ ಹೇಗೆ ಶುರುವಾಯಿತು ಬದುಕಲ್ಲಿ ಬೆಂಗಳೂರಿಗೆ ಬಂದಾಗ ಡಿಪ್ಲೊಮೊ ಕಾಲೇಜ್ನಲ್ಲಿ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಕೃಷ್ಣರಾಜ ವೃತ್ತ ಕೆ ಆರ್ ಸರ್ಕಲ್ ಅಲ್ಲ ಕೃಷ್ಣರಾಜ ಕೆ ಆರ್ ಸರ್ಕಲ್ ಕೆ ಆರ್ ಸರ್ಕಲ್ ಮಹಾರಾಣಿ ಕಾಲೇಜು ಎದುರುಗಡೆ ಆ ಕೆ ಆರ್ ಸರ್ಕಲ್ನಲ್ಲಿರತಕ್ಕಂಥ ಎಸ್ ಜೆ ಪಾಲಿಟೆಕ್ನಿಕ್ ಎಸ್ ಜೆ ಪಿ ನಾನು ವ್ಯಾಸಂಗ ಮಾಡ್ತಾ ಅಲ್ಲಿ ನಮ್ಮ ಕನ್ನಡಿಗ ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇದ್ದಂಥ ಶೋಷಣೆಯನ್ನು ನೋಡಿ ಕನ್ನಡಿಗರನ್ನೆಲ್ಲ ಕನ್ನಡದ ವಿದ್ಯಾರ್ಥಿಗಳನ್ನೆಲ್ಲ ಸಂಘಟಿಸಬೇಕು ಕಾಲೇಜಿನ ಸಾಂಸ್ಕೃತಿಕ ವ್ಯವಸ್ಥೆ ಹೇಗಿತ್ತು ಅಂತ ಎಸ್ ಜೆ ಆರ್ ಸಿ ಎಸ್ ಜೆ ಪಿ ಎಲ್ಲ ಸಮೀಪದಲ್ಲಿ ಆರ್ಟ್ಸ್ ಕಾಲೇಜು ಸೈನ್ಸ್ ಕಾಲೇಜು ಎಸ್ ಜೆ ಪಿ ಮಾರಾಣೀಸು ಗಿರಿಧರು ಅವೆಲ್ಲ ಒಂದು ಅದು ನಮ್ಮ ಬೆಂಗಳೂರಿನ ಶೈಕ್ಷಣಿಕ ತೊಟ್ಟಲ್ಲಿ ಅದು ಶಿಕ್ಷಣದ ತೊಟ್ಟಿಲದು ಅಲ್ಲಿಂದ ಅನೇಕ ನಾಯಕರು ಹೊರಹೊಮ್ಮತಾರೆ ಎಸ್ ಜೆ ಪಿ ಎಲ್ ನಾನು ಓದಬೇಕಾದ್ರೆ ಕನ್ನಡಿಗರ ಮೇಲೆ ಆಗ್ತಾ ಇದ್ದಂಥ ಈ ಶೋಷಣೆ ಬಗ್ಗೆ ನನಗೆ ಆತಂಕ ಮತ್ತು ಕಳವಳ ಉಂಟಾಗಿ ಕನ್ನಡಿಗ ವಿದ್ಯಾರ್ಥಿಗಳನ್ನೆಲ್ಲ ಕ್ರೋಢೀಕರಿಸ್ಕೊಂಡಾಗೆ ಕನ್ನಡದ ವಾತಾವರಣಕ್ಕೆ ನಾನೇನಾದರೂ ಮಾಡಬೇಕಿಲ್ಲಿ ಅಂತೇಳಿ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಆಲೋಚನೆ ಮಾಡ್ತಾ ಬಂದೆ ಆಗ ಕನ್ನಡದ ಮಿತ್ರರು ಕನ್ನಡದ ಸಹಪಾಠಿಗಳು ದೊಡ್ಡ ಮಟ್ಟದಲ್ಲಿ ಕೈ ಜೋಡಿಸಿದ್ರು ವಿದ್ಯಾರ್ಥಿ ಸಂಘಟನೆಯ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಆಯ್ಕೆಯೂ ಆದ ಆ ನಂತರದಲ್ಲಿ ಗೊತ್ತಾಯಿತು ಅಲ್ಲಿರುವ ಕನ್ನಡದ ಸಂಘ ಕನ್ನಡ ಸಂಘದ ಸ್ಥಿತಿ ಅತ್ಯಂತ ಅಯೋಮಯವಾಗಿತ್ತು ಕನ್ನಡ ಸಂಘದ ಶುಲ್ಕ ಗ್ರಂಥಾಲಯ ಶುಲ್ಕ ಶಿಕ್ಷಣ ಶುಲ್ಕ ಪರೀಕ್ಷಾ ಶುಲ್ಕ ಎಲ್ಲವನ್ನೂ ತೆಗೆದುಕೊಳ್ತಿದ್ದ ಪಟ್ಟಿಯಲ್ಲಿ ಕನ್ನಡ ಸಂಘದ ಶುಲ್ಕವೂ ಕನ್ನಡ ಸಂಘ ಸಂಪೂರ್ಣ ನಿಷ್ಕ್ರಿಯ ಚಟುವಟಿಕೆಯಲ್ಲೇ ಇಲ್ಲ ಕನ್ನಡ ಸಂಘದ ಪದಾಧಿಕಾರಿಗಳೇ ಇಲ್ಲ ರಚನೆಯೇ ಆಗಿಲ್ಲ ಕನ್ನಡ ಸಂಘದ ಶುಲ್ಕ ಇತ್ತು ನಾನು ವಿದ್ಯಾರ್ಥಿ ಸಂಘಟನೆಗೆ ಆಯ್ಕೆ ಆದಮೇಲೆ ಅದು ನನಗೆ ಗಮನಕ್ಕೆ ಬಂತು ಆಗ ಅಲ್ಲಿ ನನ್ನ ಹಿರಿಯ ಮಿತ್ರರು ಅರುಣ್ ಕುಮಾರ್ ಅಂತ ಹೇಳಿ ವಿದ್ಯಾರ್ಥಿ ಸಂಘಟನೆಯ ದೊಡ್ಡ ನಾಯಕರಾಗಿದ್ದರು ಅವರು ಬಿ ಸಿ ಅರುಣ್ ಕುಮಾರ್ ಅಂಥೇಳಿ ಅವರು ಬಹುತೇಕ ಬೆಂಗಳೂರಿನ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳೊಂದಿಗೆ ಎಲ್ಲ ಕಾಲೇಜಿನ ನಾಯಕರುಗಳೊಂದಿಗೆ ಸಂಪರ್ಕ ಇದ್ದರು ನನ್ನ ಒಂದು ಚಟುವಟಿಕೆಯನ್ನು ನೋಡಿ ನನಗೆ ಭಾಳ ಒತ್ತಾಸೆಯಾಗಿ ನಿಂತ್ಕೊಂಡ್ರು ಆಗ ನನಗೆ ಕೇಳಿಕೊಂಡೆ ಅವ್ರಿಗೆ ನಾನು ವಿದ್ಯಾರ್ಥಿ ಸಂಘಟನೆಗೆ ರಾಜೀನಾಮೆ ಕೊಡ್ತೀನಿ ಚುನಾಯಿತನಾಗಿರ್ತಕ್ಕಂಥ ಸಂಘಟನೆಗೆ ನಾನು ರಾಜೀನಾಮೆ ಕೊಡ್ತೇನೆ ಕನ್ನಡ ಸಂಘವನ್ನು ನಾನು ಕೈಗೆತ್ಕೊಳ್ತೀನಿ ಅಂತೇಳಿ ಅವ್ರಿಗೆ ಕೇಳಿಕೊಂಡೆ ಅವರು ನನಗೆ ಬೈದರು ಅಲ್ಲ ಕಣೇ ಆ ವಿದ್ಯಾರ್ಥಿ ಸಂಘಟನೆಯಲ್ಲಿ ನೀನಿದ್ದರೆ ಮುಂದೆ ನಿನ್ನ ರಾಜಕೀಯದ ಭವಿಷ್ಯ ಉಜ್ವಲವಾಗುತ್ತೆ ಇವತ್ತು ಈ ಕರ್ನಾಟಕದ ಬಹುತೇಕ ರಾಜಕಾರಣಿಗಳು ವಿದ್ಯಾರ್ಥಿ ಸಂಘಟನೆಯಿಂದಲೇ ಬಂದವರು ನೀನು ಅದರಲ್ಲೇ ಇಲ್ಲ ಇಲ್ಲಣ್ಣ ನಾನು ಕನ್ನಡ ಸಂಘ ನಡೆಸ್ತೀನಿ ನಾನು ವಿದ್ಯಾರ್ಥಿ ಸಂಘಟನೆಗೆ ರಾಜೀನಾಮೆ ಕೊಡ್ತೀನಿ ನಿಂದೆ ನಿನ್ನಿಷ್ಟ ಅಂದರು ಅದಕ್ಕೂ ಬೆಂತಟ್ಟಿದ್ರು ಬೆಂತಟ್ಟಿದ ಮೇಲೆ ಕನ್ನಡ ಸಂಘವನ್ನು ಕೈಗೆತ್ತಿಕೊಂಡೆ ಕನ್ನಡ ಸಂಘದ ಅಧ್ಯಕ್ಷನಾದೆ ಅಲ್ಲಿ ಶ್ರೀ ಜಯಚಾಮರಾಜ ಪಾಲಿಟೆಕ್ನಿಕ್ನ ತೊಂಬತ್ತೊಂದು ತೊಂಬತ್ತೆರಡರ ಸಾಲಿನ ಅಧ್ಯಕ್ಷ ನಾನು ഈ കന്നട മണ്ണു മരി ബേട ഓ അഭിമാനീ അഭിമാനീ